ಆಭರಣವನ್ನ ತೆಗೆದುಕೊಳ್ಬೇಕಾದ್ರೆ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ. ನಿಮ್ಮ ಶ್ರೀ ಸಾಯಿ ಜುವೆಲ್ಸ್ ಪ್ಯಾಲೇಸ್, ನಟ್ಕಲಪ್ಪ ಸರ್ಕಲ್ ಹತ್ತಿರ ಬಸವನಗುಡಿ ಹಾಗೂ ಪದ್ಮನಾಭನಗರ ಬೆಂಗಳೂರು. ನಮಸ್ಕಾರ, ನಾನು ನಿಮ್ಮ ಮಾಸ್ಟರ್ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ವಾನಿಲಾಸ್ ಹಾಸ್ಪಿಟಲಲ್ಲಿ, ಸೊ ಪ್ರಾಪರ್ ಬೆಂಗಳೂರಿನ ನಾನು. ನನ್ನ ಸಿನಿಮಾ ರಂಗಕ್ಕಿಂತ ಹಿಂದೆ ಅಂತ ಹುಡುಕೋದು ತುಂಬ ಕಷ್ಟ. ಈಗ ನಾನು ಮೊದಲೇ ಸಿನಿಮಾ ಮಾಡಿದ್ದೆ 3 ವರ್ಷ ಆಯ್ತಾಗ, ಸೊ ಅದಕ್ಕೆ ಮುಂಚೆ ಅಷ್ಟು ಜ್ಞಾಪಕನೂ ಇಲ್ಲ ನನಗೆ. ಸೊ ಏನಂತಾರೆ, ಮೂಲತಃ ಯಶವಂತಪುರ ತ್ರಿವೇಣಿ ರೋಡ್ ಅಲ್ಲಿ ಹುಟ್ಟು ಬೆಳೆದಿದ್ದು ಮಂಜುನಾಥ್. ಆ್ಯಕ್ಚುಲಿ ನಮ್ಮ ತಂದೆಯವರು ತಾಯಿ ಇಬ್ಬರೂ ಬಿ ಎಚ್ ಎಲ್ಲಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ನಮ್ಮ ತಂದೆಯವರೊಬ್ಬರು ಕೊಲೀಗ್ ಪಾರ್ಟ್ ಟೈಮ್ ಸ್ವಲ್ಪ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದು ಮಾಡ್ತಾಯಿದ್ರು. ಸೊ ಅವ್ರಿಗೆ ಅಜಿತ್ ಅನ್ನೋ ಸಿನಿಮಾಲಿ ಒಂದು ಸಣ್ಣ ಪಾತ್ರ, ಅಂದರೆ ಜಯಮಾಲ ಅವರು ಮುಸ್ಲಿ ಕೃಷ್ಣಮೂರ್ತಿಯವ್ರ ಮಗನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ, ಅಂಬರೀಷ್ ಅವರು ಆ ಹುಡುಗನ ಸೇವ್ ಮಾಡತ್ತಾರ, ಒಂದು ಸಾಂಗ್ ಒಂದು ಎರಡು ಸೀನ್ ಇತ್ತು. ಸರಿ, ಯಾರು ಮಾತಾಡೋರು ಅಂದರೆ ಈಗಿನ ಥರನೇ ಆಗಲೂ ತುಂಬ ಮಾತಾಡ್ತಾ ಇದ್ದಂತೆ ನಾನು. ಸೊ ಅವರು ಒಂದು ಸಣ್ಣ ರೋಲು, ಒಂದು 3 ದಿನದ್ದು ಅಂತ ಹೇಳಿದ್ದಕ್ಕೆ ನನ್ನ ತಂದೆ ತಾಯಿ ಅಷ್ಟು ಏನಂತ ಏನು ಖುಷಿಯಾಗಿರಲಿಲ್ಲ, ಬಟ್ ಏನು ಕರೆದಿದ್ರಲ್ಲ ಅಂತ ಹೋಗಿ ಸೊ ಒಂದು ಸಿನಿಮಾ ಮಾಡಿದೆ. ಅದು ಒಂದು ಸಿನಿಮಾ ಅಂಬರೀಷ್ ಅವರು ಅದರಲ್ಲಿ ನನ್ನ ಆ್ಯಕ್ಟಿಂಗ್ ನೋಡಿ, ಇನ್ನೊಂದು 2 ಸಿನಿಮಾ ಅಲ್ಲಿ ಅವರು ಇಲ್ಲೆಲ್ಲ ನೀನು ಮಾಡಬೇಕು ಅಂತ ಮಾಡಿ. ಆ ಅಜಿತ್ ಸಿನಿಮಾ ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡಿ ಅಂಬರೀಷ್ ಅವರು ಇಲ್ಲ ನಿಮ್ಮ ಹುಡುಗ ಚೆನ್ನಾಗಿ ಮಾತಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ ಅಂತ ಇನ್ನೊಂದು 2 ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಅದು 4-5 ಆಯಿತು. 7ನೇ ಚಿತ್ರ ಹೊಸ ತೀರ್ಪು, ಅದರಲ್ಲಿ ಶಂಕರ್ ನಾಗ್ ಅವರ ನಿರ್ದೇಶನ ಮತ್ತು ಅಂಬರೀಷ್ ಅವರ ಆ್ಯಕ್ಟಿಂಗ್, ಅದರಲ್ಲಿ ಅವರು ನನ್ನ ಶಂಕರ್ ನಾಗ್ ಅವರ ಫಸ್ಟ್ ಇಂಟ್ರ್ಯಾಕ್ಷನ್ನೇ ಅವರು ನಿರ್ದೇಶಕರಾಗಿ ನಾನು ಆ್ಯಕ್ಟರ್ ಆಗಿ. ಬಟ್ ಅದಾದ್ಮೇಲೆ ಅಷ್ಟೇನು ಇಮಿಡಿಯೇಟಾಗಿ ಟಚ್ ಇರಲಿಲ್ಲ, ಇನ್ನೊಂದಷ್ಟು ಸಿನಿಮಾ ಮಾಡಿದೆ. ದೆನ್ ಅವ್ರೆ ಒಂದು ಫೈನ್ ಡೇ ನುಡಿ ಸ್ವಾಮಿನಗರ ದೇಗೆಗೆ ಅವರು ನನ್ನ ಕಾಸ್ಟ್ ಮಾಡಿದ್ರು. ಅಲ್ಲಿ ನನ್ನ ಅವರ ಒಂದು ಏನು ನೆಕ್ಸ್ಟ್ 10-12 ಸಿನಿಮಾ ಮಾಲ್ಗುಡಿ ಡೇಸ್ ಮತ್ತು ಹಿಂಗೆಲ್ಲ ಏನೇನು ಇವತ್ತರೆಗೂ ಎಲ್ಲ ನೋಡಿ ಎಂಜಾಯ್ ಮಾಡುವಂಥ ಎಲ್ಲ ಚಿತ್ರಗಳು ಆ ನುಡಿ ಸ್ವಾಮಿನಗರ ದೇಗೆಯಿಂದ ಒಂದು ಮುಂದಕ್ಕೆ ಬಂದದ್ದು. ಸತಿ ಇದೊಂದು ಒಂಥರ ಪ್ರಶ್ನೆ ಕಾಡುತ್ತೆ, ಏನು ನಮ್ಮ ರಿಲೇಷನ್, ಏನು ಎಲ್ಲರೂ ನಿಮ್ಮ ಫಾದರ್ ಫಿಗರ್ ಇಲ್ಲ, ಆ ಥರನೂ ಇರಲಿಲ್ಲ, ಇಲ್ಲ ಮತ್ತೆ ಗಾಡ್ ಫಾದರ್ ಅಥವಾ ಆ ಥರನೂ ಇರಲಿಲ್ಲ. ನಾನು ತುಂಬ ಖುಷಿಯಾಗಿ ಹೇಳ್ಕೊಳ್ಳೋದು ಏನು ಅಂದರೆ, ತುಂಬ ಬ್ಲೆಸ್ಡ್ ಆಗಿದ್ದೀನಿ ಅಥವಾ ತುಂಬ ಪುಣ್ಯವಂತ ಅಂದರೆ, ಒಂದು ಏಜ್ ಅಷ್ಟೇ ಡಿಫ್ರೆನ್ಸ್ ಇದ್ದರೂ ಒಬ್ಬರು ಸ್ನೇಹಿತ ಅಂದರೆ ನಾನು ಅವ್ರಿಗೆ ಒಬ್ಬ ಚಿಕ್ಕ ಹುಡುಗ ಸ್ನೇಹಿತ. ಆ ರೀತಿ ಅವರು ಒಂದು ಪ್ರೀತಿ ಒಂದು ಒಂದು ವಿಶ್ವಾಸದಿಂದ ಮಾತಾಡ್ತಾ ಇದ್ರು. ಮತ್ತು ಅವರು ಏನು ನನ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಥವಾ ನನ್ನ ಕೈಯಲ್ಲಿ ಅವರು ಹೇಗೆ ಕೆಲಸ ತೆಗಿಬೇಕು ಅನ್ನೋದು ಅವ್ರು ತುಂಬ ಚೆನ್ನಾಗಿತ್ತು, ನನಗೆ ಅರ್ಥ ಆಗ್ತಾ ಇತ್ತು. ಅಂದರೆ ಅವರೊಂದು ನೋಡು ನಾನು ಈ ಈ ಶಾರ್ಟ್ ಹೀಗೆ ಇಟ್ಟಿದ್ದೀನಿ, ನೀನು ಈ ಥರ ಮಾಡಬೇಕು, ನಿನ್ನ ಬ್ಯಾಕ್ಗ್ರೌಂಡ್ ಇದೆ ಅದಕ್ಕೆ ನೀವು ಮಾಡ್ತೀಯ ಅಂತ ಹೇಳಿದಾಗ ತಕ್ಷಣ ಅರ್ಥ ಆಗೋದು, ಈಸಿಯಾಗಿ ಅರ್ಥ ಆಗೋದು. ಅಫ್ಕೋರ್ಸ್ ಆ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಸೊ ನಮ್ಮ ಅವರ ಒಂದು ಏನೊಂದು ಈ ಕಾಂಬಿನೇಷನ್ ಏನಿತ್ತು ಅದು ತುಂಬ ಸರಳವಾಗಿ, ಅಂದರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಏನೊಂದು ಒಂದು ಪ್ರೀತಿ ವಿಶ್ವಾಸ ಅಥವಾ ಒಂದು ಸ್ನೇಹ ಇತ್ತು, ಅದು ಡೆಫಿನೆಟ್ಲಿ ನಮ್ಮ ಸ್ಕ್ರೀನ್ ಮೇಲೂ ಕಾಣಿಸ್ತಾ ಇತ್ತು. ಸೊ ಅದರಿಂದ ನನ್ನ ಪ್ರಕಾರ ಅದರಿಂದ ನನಗೆ ಅಂದರೆ ಎಲ್ಲರಿಗೂ ಅದು ಹೋಗಿಲ್ಲ ತುಂಬ ಕ್ಲೋಸ್ ಆಗಿದೆ, ತುಂಬ ಇದೆ, ಅಫ್ಕೋರ್ಸ್ ಕ್ಲೋಸ್ ಆಗಿದ್ವಿ, ಬಟ್ ನನ್ನ ಥರನೇ ಅಥವಾ ನನಗಿಂತಲೂ ತುಂಬ ಜನ ಅವ್ರ ಜೊತೆ ಕ್ಲೋಸ್ ಆಗಿರೋರಿದ್ದಾರೆ, ಬಟ್ ನಂದು ಎದ್ದು ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಡೆಫಿನೆಟ್ಲಿ ಗುರು, ಗುರು ಥರ ಅಲ್ಲ ಗುರುನೇ, ಬಟ್ ಆ ಗುರುವಿನ ರೋಲ್ ತುಂಬ ಯೋಚನೆ ಮಾಡಿ ತುಂಬ ಕೇರ್ಫುಲ್ಲಾಗಿ ಆ ರೋಲನ್ನು ನಿಭಾಯಿಸ್ತಾ ಇದ್ದೆ. ಯಾಕಂದರೆ ಯಾವುದನ್ನು ಇಲ್ಲ ನಾನು ಹಿಂಗೆ ಹೇಳ್ತಾ ಇದ್ದೀನಿ ನೀನು ಮಾಡು ಅಂತ ಹೇಳ್ತಾ ಇಲ್ಲ, ಅದರ ಅರ್ಥ ಅದರ ತಾತ್ಪರ್ಯ ಅದರದ್ದು ಅದರ ಏನೋ ಬ್ಯಾಕ್ಗ್ರೌಂಡ್ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿ ಮಾಡೋರು. ಫಾರ್ ಎಕ್ಸಾಂಪಲ್, ನಾನು ಹಲವಾರು ಬಾರಿ ಹೇಳಿದ್ದೀನಿ, ಇನ್ನೊಂದು ಸತಿ ಹೇಳ್ತೀನಿ, ಅವರು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಅಡ್ವೈಸ್ ಅಥವಾ ಒಂದು ಒಂದು ಏನೋ ಒಂದು
ಒಳ್ಳೆ ಒಂದು ಬುದ್ಧಿ ಅಥವಾ ಒಂದು ಒಳ್ಳೆ ಮಾತನ್ನ ಹೇಳಿದ್ದು ಅಂದರೆ, ಯಾವುದೇ ಕೆಲಸ ತಗೋ, ಅಂದರೆ ಅವರು ರೋಲಿನ ಕಾಂಟೆಕ್ಸ್ಟಲ್ಲಿ ಹೇಳ್ತಾ ಇದ್ರು ಅಥವಾ ಓದಿನ ಕಾಂಟೆಕ್ಸ್ಟಲ್ಲಿ ಹೇಳ್ತಾ ಇದ್ರು, ಪ್ರತಿ ಒಂದು ಕೆಲಸನೂ ನೀನು ಮನಸ್ಪೂರ್ವಕವಾಗಿ ಮಾಡಬೇಕು. ಯಾವುದನ್ನು ಮಾಡಬೇಕು ಅಯ್ಯೋ ಹೇಳಿದ್ರಲ್ಲ ಮಾಡಬೇಕು ಅಂತ ಮಾಡಬೇಡ, ಯಾವುದನ್ನು ಇಷ್ಟ ಇದ್ದರೆ ಮಾಡಲೇಬೇಡ. ಏನೇ ಒಂದು ಸಣ್ಣ ರೋಲ್ ಐದು ಸೆಕೆಂಡ್ ನೀನು ಫ್ರೇಮಲ್ಲಿ ಬಂದು ಹೋಗ್ತೀಯಾ, ನಿನ್ನ ಫುಲ್ 100% ನೀನು ಅಲ್ಲಿರಬೇಕು. ಒಂದು ಬುಕ್ ತೊಗೊಂಡು ಓದ್ತೀಯಾ, ಮನಸ್ಫೂರ್ತಿಯಾಗಿ ಓದು, ಲೈಫ್ ಲಾಂಗ್ ನಾನು ನಿನ್ನ ಜೊತೆ ಇರುತ್ತೆ ಅಂತ ನಾನು. ಸೊ ಅದು ನನ್ನ ನಿಜ ಜೀವನದಲ್ಲಿ ತುಂಬಾ ಅದು ಹೆಲ್ಪ್ ಆಗಿದೆ. ಯಾಕಂದರೆ ನಾನು ಸಿನಿಮಾ ಇರ್ಬೋದು, ಅದಾದಮೇಲೆ ನಾನು ಇವಾಗ ಏನು ವರ್ಕ್ ಇರ್ಬೋದು, ಬೇರೆ ಬೇರೆ ಥರ ವರ್ಕ್ ಮಾಡಿದ್ದೀನಿ, ಬಟ್ ಪ್ರತಿಯೊಂದರಲ್ಲೂ ಯಾವುದಾದ್ರೂ ಒಂದು ಕೆಲಸ ತೊಗೊಂಡ್ರೆ ಫುಲ್ ಮನಸ್ಫೂರ್ತಿಯಾಗಿ ಮನಸ್ಪೂರ್ವಕವಾಗಿ ಅದನ್ನು ಕೆಲಸ ಮಾಡ್ತೀನಿ, ಅದರಿಂದ ಸಕ್ಸಸ್ ಕಂಡಿದ್ದೀನಿ ಅನಿಸುತ್ತೆ. ಸೊ ಡೆಫಿನೆಟ್ಲಿ ಒನ್ ಆಫ್ ದ ಮೋಸ್ಟ್ ಏನಂತಾರೆ ತುಂಬಾ ಒಂದು ಕ್ರಿಟಿಕಲ್ ಅಡ್ವೈಸ್ ಕೊಟ್ಟಿದ್ದವರು, ನನಗೆ ನನ್ನ ಪರ್ಸ್ನಲ್ ಲೈಫಲ್ಲಿ ತುಂಬ ಹೆಲ್ಪ್ ಆಗಿರೋದು ಆ ಅಡ್ವೈಸ್. ನಾವೆಲ್ಲರೂ ಒಂದು ನಮ್ಮ ಸಿನಿಮಾ ರಂಗದಲ್ಲಿ ಒಂದು ಕಾಮನ್ ಇದೆ, ಮ್ಯಾನ್ ಇನ್ ಹರಿ ಅಂತ ಅಂದರೆ, ಆ್ಯಂಡ್ ಅವರು ಹಿ ವಾಸ್ ಅಹೆಡ್ ಆಫ್ ಹಿಸ್ ಟೈಮ್. ಅಂದರೆ ನಮಗೆ ಆ ಯೋಚನೆ ಕಲ್ಪನೆಗಳು ಇರ್ತಾ ಇರಲಿಲ್ಲ, ಅಂದರೆ ಈ ಥರನೂ ಮಾಡ್ಬೋದಾ, ಈ ಥರ ಯೋಚನೆ ಮಾಡ್ಬೋದಾ. ಈಗ ಫಾರ್ ಎಕ್ಸಾಂಪಲ್ ಸಡನ್ ಆಗಿ ಮಾಲ್ಗಡೆ ಇಲ್ಲ ನಾವು ಅಂಡರ್ ವಾಟರ್ ಶೂಟ್ ಮಾಡಬೇಕು, ಅಂಡರ್ ವಾಟರ್ ಎಲ್ಲಿ ಶೂಟ್ ಮಾಡ್ತೀರಿ, ನಮ್ಮ ಹತ್ರ ಆ ಕ್ಯಾಮ್ರಾ ಇಲ್ಲ, ಅದನ್ನು ಫಾರಿನ್ ಏನು ತರಬೇಕು ಅಂದರೆ ನಮ್ಮ ಇಡೀ ಸಿನಿಮಾ ಬಜೆಟ್ ಬರೀ ಆ ಕ್ಯಾಮ್ರಾಗೆ ಆಗೋಗುತ್ತೆ. ಹೇಗೆ ಮಾಡೋದು ಅವ್ರಿಗದು ಇದು ಮಾಡೋಕ್ಕಾಗಲ್ಲ ಅಂತ ಆಗ್ತಾ ಇರಲಿಲ್ಲ. ಅದಕ್ಕೆ ಇನ್ನೊಂದೇನೋ ಒಂದು ಸೊಲ್ಯೂಷನ್ ಕಂಡುಹಿಡಿದು, ಒಂದು ಡ್ರಮ್ ರೆಡಿ ಮಾಡಿ, ನಾವೇ ಅದಕ್ಕೆ ಒಂದು ಗ್ಲಾಸ್ ವೆಲ್ಡ್ ಮಾಡಿ ಏನೋ ಒಂದು ಮಾಡ್ತಾ ಇದ್ವಿ. ಸೊ ಈ ರೀತಿಯಲ್ಲಿ ಅಂದರೆ ಅದು ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟೆ. ಆ ಕ್ಯಾನ್ವಸ್ ಅಂದರೆ ಅವರ ಯೋಚನೆ ಶಕ್ತಿಗೆ ಮಿತಿ ಇರಲಿಲ್ಲ, ಎಲ್ಲನೂ ಅವರಿಗೆ ಪ್ರತಿಯೊಂದು ತಿಳ್ಕೊಳ್ಬೇಕು, ಪ್ರತಿಯೊಂದು ಮಾಡಬೇಕು. ಸ್ಪೆಷಲ್ ಎಫೆಕ್ಟ್ಸ್ ಹೇಗೆ ತುಂಬ ಜನ ಗೊತ್ತಿಲ್ಲದಿರೋ ವಿಚಾರ, ಸಂಕೇತ್ ಅವರು ಇದು ಮಾಡಿದಾಗ ನಮ್ಮ ಪರಿಸ್ಥಿತಿ ಹೇಗಿತ್ತು, ಪ್ರತಿಯೊಂದು ನಾವು ಪ್ರಾಸೆಸ್ಗೂ ನಾವು ಚೆನ್ನಾಗಿ ಹೋಗಬೇಕಾಗಿತ್ತು, ಪ್ರತಿಯೊಂದನ್ನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು. ಸೊ ಅವ್ರಿಗೇನು ನಾವು ಯಾಕೆ ಮಾಡಬಾರ್ದು, ಇಲ್ಲೆಲ್ಲ ತುಂಬ ಖರ್ಚಾಗುತ್ತೆ, ಖರ್ಚಾದ್ರೆ ಯಾಕೆ ನಮ್ಮ ಹತ್ರ ಕಾಸಿಲ್ಲ, ನಾವು ಯಾಕೆ ಮಾಡಬಾರ್ದು. ಸೊ ಅವ್ರಿಗೆ ಇದು ಆಗಲ್ಲ ಅನ್ನೋದು ಆ ಬೌಂಡ್ರಿನೇ ಗೊತ್ತಾಗ್ತಾಯಿಲ್ಲ. ಸೊ ಅವರಿಗೆ ಇದು ಆಗಲ್ಲ ಅನ್ನೋದು ಆ ಪ್ರಶ್ನೆನೇ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ. ನಮ್ಮ ಸಂಕೇತ್ ಟ್ರೂಪಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಅಸೈನ್ಮೆಂಟ್ ಕೊಟ್ಬಿಡೋರು, ಕಾಶಿ ನೀನು ಹೋಗಿ ಇದು ಮಾಡ್ಕೊಂಬ, ಜಗ ಈ ಥರ ಒಂದು ಮಾಡ್ಕೊಂಬ, ನೀನು ಅಲ್ಲೋಗಿ ರಿಪೋರ್ಟ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡು, ನಂದಿ ಹಿಲ್ಸ್ಗೊಂದು ಒಂದು ರೋಪ್ ವೇ ಮಾಡ್ಬೇಕು, ಯಾಕೆ ಮಾಡೋಕ್ಕಾಗಲ್ಲ ಮಾಡು, ಮೆಟ್ರೋ ಯಾಕೆ ಮಾಡಬಾರ್ದು, ಎಕನಾಮಿಕಲಿ ವೀಕರ್ ಏನೋ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಹೌಸಿಂಗ್ ಅಂದರೆ ಪ್ರೀ ಫ್ಯಾಬ್ ಹೌಸಿಂಗ್, ಇದು ನಾನು ಹೇಳ್ತಾ ಇರೋದು ಇವತ್ತಿಗೂ ನಮ್ಗೆ ತುಂಬ ಜನ ಗೊತ್ತಿರಲ್ಲ. 82 ಆಲ್ರೆಡಿ ಯಾವುದೋ ಒಂದು ತಂದು ಸ್ವೀಡನ್ನಿಂದ ಏನೋ ತಂದು ಅದನ್ನೆಲ್ಲ ಮಾಡಿ ಆಗಿನ ಒಂದು ಪೊಲಿಟಿಕಲ್ ಡಿಸ್ಪೆನ್ಸೇಷನ್ ಅವ್ರಿಗೆ ಹೋಗಿ ಎಕ್ಸ್ಪ್ಲೈನ್ ಮಾಡಿ, ಯಾಕೆ ಅಂದರೆ ಅವ್ರಿಗೆ ಇದು ಆಗಲ್ಲ ಅನ್ನೋದು ಯೋಚನೆಗೆ ಅವ್ರು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನಮಗಿದೆಲ್ಲ ತುಂಬಾ ಅಂದರೆ ನಾವು ಯಶವಂತಪುರ ತ್ರಿವೇಣಿ ಎರಡು ಬಿಟ್ಟರೆ ಅಬ್ಬಬ್ಬ ಅಂದರೆ ಬೆಂಗಳೂರು, ಅದು ಬಿಟ್ಟು ಇನ್ನೇನು ಗೊತ್ತಾಗ್ತಾ ಇಲ್ಲ. ಇದು ಈಗಿನ ಬೆಂಗಳೂರಲ್ಲ, ಸೆಲ್ಫೋನು ಎಫ್ ಬಿ ಸಾವಿರಾರು ಪ್ರೈವೇಟ್ ಚಾನೆಲ್ಗಳ ಮುಂಚೆ ಬೆಂಗಳೂರು. ಸೊ ಏನೋ ಪೇಪರಲ್ಲಿ ಬಂದರೆ ಓದಿದ್ರೆ ಅದು ಹೆಚ್ಚು ನಮಗೆ. ಅಂಥದ್ರಲ್ಲಿ ಇವರು ವರ್ಲ್ಡ್ ಎಲ್ಲ ಟ್ರಾವೆಲ್ ಮಾಡಿ ಅಲ್ಲಿದ್ದ ಬಗ್ಗೆ ಮಾತಾಡೋರು ಇಲ್ಲಿದ್ದ ಬಗ್ಗೆ ಮಾತಾಡೋರು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಆದರೆ ಖುಷಿ ಏನು ಅಂದರೆ ಅರ್ಥ ಆಗಿಲ್ಲ ಅನ್ನೋದನ್ನು ಅವರು ಕೊಚ್ಕೊಂಡು ಹೇಳ್ತಾ ಇರಲ್ಲ, ಅರ್ಥ ಮಾಡಿಸೋ ಥರ ಹೇಳ್ತಾ ಇದ್ರು. ಸೊ ಡೆಫಿನೆಟ್ಲಿ ಅವರು ಜೀನಿಯಸ್ ಅಂದರೆ ಅದೊಂದು ತುಂಬಾ ಕಮ್ಮಿ ಶಬ್ದ ಅವ್ರು ಹೇಳೋದಕ್ಕೆ. ಬಟ್ ಅವ್ರು ಎಲ್ಲೋ ಒಂದು ಅಂದರೆ ನನ್ನ ಪ್ರಕಾರ ಅವ್ರೊಂದು 20 ಆದಮೇಲೆ ಹುಟ್ಟಬೇಕಾಗದೇ ಇರೋರು, ತುಂಬ ಎಲ್ಲೋ ದೇವರು ಬೈ ಮಿಸ್ಟೇಕ್ ಅವ್ರು ಬೇಗ ಕಲಿಸ್ಬಿಟ್ಟಿದ್ರು ಅನಿಸುತ್ತೆ. ಅವ್ರು ಏನೆಲ್ಲ ಮಾತಾಡಿದ್ರು, ಏನೆಲ್ಲ ಯೋಚನೆ ಮಾಡಿದ್ರು, ಅದನ್ನು ಈಗ ನಾವು ಒಂದೊಂದಾಗಿ ಅಚೀವ್ ಮಾಡ್ತಾ ಇದ್ದೀವಿ. ಸೊ ಇನ್ ಎನಿ ಕೇಸ್ ಐ ಮೀನ್ ನಮ್ಮ ಎಲ್ಲ ಒಂದು ಬ್ಲೆಸ್ಸಿಂಗ್ ಅಂತ ಅಂದ್ಕೊಳ್ತೀವಿ, ನಮ್ಮ ಪುಣ್ಯ ಅವ್ರ ಜೊತೆ ಆ ಲಿಮಿಟೆಡ್ ಅಮೌಂಟ್ ಆಫ್ ಟೈಮ್ ಇದ್ರೂ ಅದು ಕಳೆದಿದ್ದು ನಮ್ಮ ಪುಣ್ಯ ಅಂತ ಅಂದ್ಕೊಳ್ತೀನಿ. ಸೊ ಇದು ಇನ್ನು ವಿಚಿತ್ರ ಒಂದು ಸನ್ನಿವೇಶ ಅಂದರೆ, ನಾವು ಟಿ ಎಸ್ ನಾಗಾಭರಣ ಅವರು ಮತ್ತು ಮೆಜಾರಿಟಿ ಅಂದರೆ ಒಂದು ಅರ್ಧ ಏನು ಮಾಲ್ಗುಡಿ ಟೀಮ್ ಅಥವಾ ಶಂಕರ್ ನಾಗ್ ಅವ್ರ ಟೀಮ್ ಏನಿದ್ರು ನಾವೆಲ್ಲ ಮಾರಿಷಸ್ಸಲ್ಲಿದ್ವಿ. ಇನ್ನೊಂದು ಸೀರಿಯಲ್ ಸ್ಟೋನ್ ಬಾಯ್ ಅನ್ನೋ ಸೀರಿಯಲ್ನ ಶೂಟ್ ಮಾಡ್ತಾಯಿದ್ವಿ. ಆಗಿನ ಕಾಲದಲ್ಲಿ ಅಲ್ಲಿ ವಾರಕ್ಕೊಂದು ಫ್ಲೈಟ್ ಬರೋದು. ಸೊ ನಾವು ಶಿಪ್ಪಲ್ಲೇನೋ ಬರಬೇಕು ಅಂದರೆ 15 ಆಗೋದು. ಬ್ಯಾಡ್ ಸಿಚುವೇಷನ್ ಏನು ಅಂದರೆ ಈ ಕಡೆ ವಾಪಸ್ಸು ಬರೋಕ್ಕಾಗಲ್ಲ, ಯಾವ ಫ್ಲೈಟ್ಸೂ ಇಲ್ಲ,
ಶಿಪ್ಪಲ್ಲಾದರೂ ಬರೋಣಂದ್ರೆ ಒಂದು 15 ದಿನ ಆಗುತ್ತೆ, ಸೊ ಅದು ಆಗ್ತಾಯಿಲ್ಲ. ದೆನ್ ಸಮೂಹ ನಾವು ಫೋನ್ ಮಾಡಿ ಯೋಜಗಣ ಅವ್ರಿಗೆಲ್ಲ ಕೇಳಿದ್ವಿ ಈ ಥರ ಆಗಿದೆ ಏನು ಮಾಡೋದು ಅಂದ್ರೆ, ಏನು ನೀವು ಬಂದು ಏನು ಮಾಡೋಕ್ಕಾಗಲ್ಲ ಅವ್ರು ಇಲ್ಲ ಅಂದರೆ ನಮ್ಗೆ ಇನ್ನೂ ಆಗಿನ್ನೂ ಕನ್ಫರ್ಮೇಷನ್ ಇರಲ್ಲ. ಇವತ್ತಿನ ಥರ ಎಲ್ಲ ತಕ್ಷಣ ಏನು ಗೊತ್ತಾಗ್ತಾ ಇಲ್ಲ, ಆಕ್ಸಿಡೆಂಟ್ ಆಗಿದೆ ಏನೋ ಆಗಿದೆ ಆಕ್ಸಿಡೆಂಟ್ ಆಗಿದೆ ಅಂತ ಏನು ಇಲ್ಲ, ಈ ಥರ ಆಗಿದೆ ಅಂತೆಲ್ಲ ಬ್ಯಾಕ್ಗ್ರೌಂಡ್ ಗೊತ್ತಾದಮೇಲೆ ಒಂದು 5-6 hours ಆದಮೇಲೆ ಮಿತ್ರಿಗೆ ಮೆಸೇಜ್ ಬಂತು, ಇಲ್ಲ ಆರು ಅವರು ಹೇಳ್ತಾ ಇದ್ದಾರೆ ವಾಪಸ್ ಬರಬೇಡಿ ಶಂಕರ್ ಅವ್ರಿಗೆ, ಅದು ಇಷ್ಟ ಆಗ್ತಾ ಇರಲಿಲ್ಲ, ಇಲ್ಲಿ ಹೋಗಿದ್ದು ಏನಕ್ಕೆ ಹೋಗಿದ್ರೆ ಅದು ಮುಚ್ಕೊಂಬನ್ನಿ, ಇದು ಕರೆಕ್ಟ್ ಅಲ್ಲ. ಸರಿ ಇನ್ನೇನು ಮಾಡೋದಂತ ಒಂದಿನ ಅವತ್ತಂತೂ ಏನು ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಡೇನೂ ತುಂಬಾ ಕಷ್ಟಪಟ್ವಿ. ಬಟ್ ಆಮೇಲೆ ಅದೇ ಇಲ್ಲ, ಅವ್ರು ಇಲ್ಲದೇ ಇದ್ದರು ಅವ್ರ ಯೋಚನೆಗಳು ಅವರ ವಿಚಾರಗಳು ಅವ್ರು ಏನು ಹೇಳ್ಕೊಟ್ಟಿದ್ರು ಅವರ ಏನಂತಾರೆ ಆಸೆ ಆಕಾಂಕ್ಷೆ ಅಥವಾ ಅವ್ರ ಜೊತೆ ಇದ್ದ ಟೈಮ್ ಅವರ ಒಂದು ಸಿದ್ಧಾಂತಗಳು ಅವರೆಲ್ಲ ನಮ್ಮ ಜೊತೆ ಇರೋ ತನಕನೂ ಅವ್ರು ನಮ್ಮ ಜೊತೆ ಇರ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬಂದು ತಿರ್ಗಾ ಶೆಡ್ಯೂಲ್ ಮುಗಿಸ್ಕೊಂಡೆ ಬಂದ್ವಿ ನಾವು ಕೊನೆಗೆ. ಬಟ್ ಅಫ್ಕೋರ್ಸ್ ಬರೋಷ್ಟರಲ್ಲಿ ಎಲ್ಲ ಮುಗೋಗಿತ್ತು. ಬಟ್ ಡೆಫಿನೆಟ್ಲಿ ಒಂದು ಒಂಥರ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಆ ಪ್ಯಾಷನ್ ಸ್ವಲ್ಪ ಮುಂಚೆ ಥರ ಸಿನಿಮಾದಾಗ ಇರಲಿಲ್ಲ ಅವ್ರು ಹೋದ್ಮೇಲೆ. ಅಫ್ಕೋರ್ಸ್ ಅವರ ಮಿಸ್ ಮಾಡ್ಕೊಳ್ತೀವಿ ಹೊರ್ತು ಬೇಜಾರಿಲ್ಲ, ಅಂದರೆ ಅವ್ರನ್ನ ಫುಲ್ ಮರ್ತೋದಾಗಲೇ ಆ ಬೇಜಾರಾಗಬೇಕು. ಸೊ ಮರೀತಾನೇ ಮರೀದೇ ಇರೋದ್ರಿಂದ ಇವತ್ತಿಗೂ ಆಟೋ ಹಿಂದೆ ಅವರ ಫೋಟೋಗಳಿರ್ತದೆ, ಇವತ್ತಿಗೂ ಎಲ್ಲೇ ಶಂಕರಣ್ಣ ಅಂತಂದರೆ ಎಲ್ಲರೂ ಅದನ್ನೇ ನೆನಪಿಸ್ಕೊಳ್ತಾರೆ. ಕರಾಟೆ ಕಿಂಗ್ ಅಂದರೆ ಅವ್ರು ಕರಾಟೆ ಮಾಡ್ತಾ ಇದ್ರು ಇಲ್ಲ, ಬಟ್ ಕರಾಟೆ ಕಿಂಗ್ ಅಂತ ಅವ್ರ ಹೆಸರು. ಸೊ ಆ ಥರ ಅವರನ್ನು ನಮ್ಮ ಮನಸ್ಸಲ್ಲಿ ನಮ್ಮ ತಲೆಯಲ್ಲಿ ನಾವು ಯಾವತ್ತರೂ ಬದುಕಿಸಿಟ್ಟಿರ್ತೀವೋ ಅವ್ರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಸೊ ತುಂಬ ತಮಾಷೆ ಅಂದರೆ ನಾನು ಕಾಶಿನಾಥ್ ಅವ್ರ ಜೊತೆ ಮಾಡೋದು ಒಂದೇ ಸಿನಿಮಾ, ಅಂಬರೀಷ್ ಅವರ ಜೊತೆ ಒಂದು 14 ಸಿನಿಮಾ ಮಾಡಿದ್ದೀನಿ, ಶಂಕರನಾಗ್ ಅವ್ರ ಜೊತೆ ಒಂದು 12, ರವಿಚಂದ್ರನ್ ಅವ್ರ ಜೊತೆ ಒಂದು 10. ಬಟ್ ಈ ಕಾಶಿನಾಥ್ ಅವ್ರ ಜೊತೆ ಮಾಡಿದ ಒಂದು ಸಿನಿಮಾ ಎಷ್ಟು ಒಂದು ಫೇಮಸ್ ಆಗೋಯ್ತು ಅಥವಾ ಎಷ್ಟು ಜನಗಳಿಗೆ ಇಷ್ಟ ಆಯಿತು ಅಂತಂದರೆ ನನಗೂ ಆಶ್ಚರ್ಯ. ಯಾಕಂದರೆ ಏನು ಲವ್ ಮಾಡಿ ನೋಡುವಂಥದ್ದು ಏನು ಸಿನಿಮಾ ಇತ್ತು ಅದು, ಇಟ್ ವಾಸ್ ಕಾಪಿ ಆಫ್ ಅಂಧ ಏಳು ನಾಟಕಗಳು ಅಂತಂದ್ಬಿಟ್ಟು ಭಾಗ್ಯರಾಜ್ ಅವರದು ತಮಿಳು ಸಿನಿಮಾ ಕಾಪಿ ಮಾಡಿದ್ದೆ. ನಾನು ಆ ತಮಿಳು ಸಿನಿಮಾ ನೋಡಿದ್ದೆ. ಸೊ ಉಪೇಂದ್ರ ಅವರು ಅಸೋಸಿಯೇಟ್ ಡೈರೆಕ್ಟರ್, ತುಂಬ ಜನಕ್ಕೆ ಇದು ಗೊತ್ತಿದೆಯೋ ಇದೋ ಗೊತ್ತಿಲ್ಲ, ಉಪೇಂದ್ರ ಅವರು ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್, ಅವ್ರ ಹೆಸರು ಬಂದಿದ್ದೇನೋ ಗೊತ್ತಿಲ್ಲ. ಪಾಪ ಡೈರೆಕ್ಟರ್ ಒಬ್ಬರು ಸುಬ್ರಹ್ಮಣಿ ಅಂತಲೇ, ಅವರು ಎಡಿಟರ್ ಪ್ಲಸ್ ಡೈರೆಕ್ಟರ್ ಅವರು, ಅವರು ನಮ್ಮ ಕನ್ನಡ ಭಾಷೆ ಸ್ವಲ್ಪ ಎಲ್ಲ ಅದೆಲ್ಲ ಸ್ವಲ್ಪ ಚಾಲೆಂಜ್ ಇತ್ತು. ಸೊ ನಿಜ ಹೇಳ್ಬೇಕಂದ್ರೆ ಅವ್ರಿಗೆ ಡ್ಯೂ ರೆಸ್ಪೆಕ್ಟ್ ಟು ಹಿಮ್, ಉಪೇಂದ್ರ ಅವ್ರದ್ದೇ ಮೂವಿ ಅದು, ಅವರೇ ಮೆಜಾರಿಟಿ ಅವರು. ಸೊ ಅವರು ಬಂದು ನಾನು ಕನ್ವಿನ್ಸ್ ಮಾಡಿದ್ರು. ನನಗೆ ಆ್ಯಕ್ಚುಲಿ ಯಾವುದೋ 2-3 ಶೆಡ್ಯೂಲ್ ಇತ್ತು, ನನಗೆ ಇಲ್ಲ ಇದು ಮಾಡೋಕ್ಕಾಗಲ್ಲ ನಾನು ಒಂದಿದ್ದಕ್ಕೆ ಬಿಡಲೇ ಇಲ್ಲ. ಇಲ್ಲ ಮಂಜು ನಿಂಗೆ ಗೊತ್ತಿಲ್ಲ ಈ ರೋಲ್ ಮಿಸ್ ಮಾಡಬೇಡ, ನೀನು ತುಂಬ ಇದು ಮಾಡ್ತೀಯ. ಸರಿ ಅದು ಸ್ವಲ್ಪ ಅದು ಕಂಡ ನಮ್ಗೆ ಏನು ಸ್ಕ್ರಿಪ್ಟ್ ಏನಿತ್ತು ಅಷ್ಟೊಂದು ಇನ್ನೂ ನನಗೆ ಇಷ್ಟ ಆಗಿರಲಿಲ್ಲ. ಸೊ ಉಪೇಂದ್ರ ಅವರು ಹೇಳಿದ್ರು ಇಲ್ಲ ಕಾಶಿನಾಥ್ ಅವ್ರು ಏನು ಬೇಜಾರು ಮಾಡ್ಕೊಳ್ಳಲ್ಲ, ನಾವು ಇಂಪ್ರೂವೈಸ್ ಮಾಡೋಣ ಅದನ್ನು, ಸರಿ ಅಂತ ಏನೋ ಮಾಡೋದು ಅಂತ. ಸೊ ಎಷ್ಟು ಎಂಜಾಯ್ ಮಾಡಿದ್ದೀನಿ ಅಂದ್ರೆ ಆ ಸಿನಿಮಾ ಮಾಡುವಾಗ ಒಂದು 20% ಮಾತ್ರ ಸ್ಕ್ರಿಪ್ಟಲ್ಲಿ ಇದ್ದಿದ್ದು, ಇನ್ನು ಮಿಕ್ಕಿದ್ದೆಲ್ಲನೂ ಆನ್ ದ ಸ್ಪಾಟ್ ಇಂಪ್ರೂವ್ ಮಾಡೋದು. ಆ್ಯಂಡ್ ಯಾವ ಹೀರೋ ಕೂಡ ಅಂದರೆ ಇದನ್ನು ನಾನು ಅವ್ರಿಗೆ ಕಾಶಿನಾಥ್ ಅವ್ರಿಗೆ ಎಕ್ಸ್ಟ್ರೀಮ್ಲಿ ನನ್ನ ಅಂದರೆ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ಯಾಕಂದರೆ ಒಬ್ಬ ಹೀರೋಗೆ ಒಬ್ಬ ಅದು ಆ ಟೈಮಲ್ಲಿ ಒಂದು ಒಳ್ಳೆಯ ಒಂದು ಹೀರೋಗೆ ಇನ್ನೊಬ್ಬ ಕ್ಯಾರೆಕ್ಟರ್ ಅವ್ರನ್ನ ಹೀಯಾಳಿಸಿ ಆ ಜೋಕನ್ನು ಆ ಥರ ತಿರುಗಿಸೋದು ತುಂಬ ಜನಕ್ಕೆ ಇಷ್ಟ ಆಗಲ್ಲ. ಬಟ್ ನಾವು ಏನೇ ಒಂದು ಏನು ಐಡಿಯಾಗಳು ಅಥವಾ ಜೋಕುಗಳನ್ನ ನಾವು ಇಂಪ್ರೊವೈಸ್ ಮಾಡ್ಕೊಂಡು ಹೋದ್ವು ಅಷ್ಟನ್ನು ಅವ್ರು ಸಹಿಸ್ಕೊಂಡು ಅದಕ್ಕೆ ಇನ್ನೂ ಅವ್ರು ಇಂಪ್ರೊವೈಸ್ ಮಾಡಿಕೊಂಡು ಅಂದರೆ ನನ್ನ ಪಾತ್ರ ಅಷ್ಟು ಚೆನ್ನಾಗಿ ಮೂಡ್ ಬರೋದಕ್ಕೆ ಡೆಫಿನೆಟ್ಲಿ ನಂಬರ್ 1 ಉಪೇಂದ್ರ ಅವರು, ನಂಬರ್ 2 ಕಾಶಿನಾಥ್ ಅವರೇ ಕಾರಣ. ಸೊ ಒನ್ ಆಫ್ ದ ಫ್ಯೂ ಮೂವೀಸ್ ಹಿಂದೂ ಮುಂದು ಅರ್ಥನೇ ಆಗಲ್ಲ ಅದಕ್ಕೆ ನನ್ನ ರೋಲ್ ಏನು ಮಾಡ್ತಾ ಇದ್ದೇನೆ ಅಂತ. ಬಟ್ ಬಂದು ಹೋದಾಗ ತುಂಬಾ ನಗದು, ನಾನು ಒಂದ್ಸತಿ ನೋಡಿ ಎದ್ದು ಬಿದ್ದು ನಗ್ತಾ ಇರ್ತೇನೆ. ಯಾಕಂದರೆ ಅರ್ಧಕ್ಕರ್ಧ ನೀವು ಆ ಸಿನಿಮಾಲ್ಲಿ ನ್ಯಾಪ್ಕ ಇದೆಯೋ ಏನೋ, ಒಂದು ಸೀನಲ್ಲಿ ಇನ್ನು ಸ್ವಲ್ಪ ದಿನ ಇವ್ರ ಜೊತೆ ಇರಲ್ಲ ಕಾಶಿನಾಥ್ ಅವ್ರ ಜೊತೆ ಇರಲ್ಲ ಈ ಹುಡುಗನ ಪಾತ್ರ, ಸಡನ್ ಆಗಿ ನೋಡಿದ್ರೆ ಒಂದು ಅಂಗಡಿ ಇಟ್ಕೊಂಡ್ಬಿಡ್ತಾನೆ ರೋಡ್ ಸೈಡಲ್ಲಿ, ಅಂಗಡಿ ಇಟ್ಕೊಂಡು ಏನೋ ಮಾರ್ತಾ ಇರ್ತಾನೆ, ಇನ್ನು ಬಂದು ಏನೋ ಬೈತಾನೆ ಕರ್ಕೊಂಡು ಹೋಗ್ತಾನೆ, ಇಷ್ಟೇ ಇದ್ದಿದ್ದ ಅಂದರೆ ಅಂಗಡಿ ಇಟ್ಕೊಂಡಿರ್ತಾನೆ, ಏನು ಅದೆಲ್ಲ ಕರ್ಕೊಂಬಂದಿದ್ದು ಮಾರ್ತಾ ಇದ್ದೀನಿ. ನಮ್ಮ ಲಕ್ಕ ಯಾರೋ ಒಬ್ಬ ಮುದುಕ ಸಿಕ್ತ ಅಲ್ಲಿ, ಪಾಪ ತುಂಬ ಅದು ಇದು ಇಲ್ಲ ಇಲ್ಲ ಇದು ಇಂಪ್ರೊವೈಸ್ ಮಾಡೋ ಅವ್ನು ಇವನ್ ಅಸಿಸ್ಟೆಂಟ್ ಅಂತ, ಅದು ಯಾವುದೋ ಇನ್ನೊಬ್ರು ಯಾರೋ ಗ್ಲಾಸ್ ಹಾಕೊಂಡಿದ್ರು ಆ ಗ್ಲಾಸ್ ತಗೊಂಡು ಹಾಕೊಂಡಿದ್ದು
ಸೊ ನನಗೆ ಇದು ನೆನೆಸ್ಕೊಂಡಾಗಲ್ಲ ಎದ್ದು ಬಿದ್ದು ನಗ್ತಾ ಇರ್ತೇನೆ ನಾನು. ಯಾಕಂದ್ರೆ ಒಂದು ಎರಡು ಸೀನ್ ಎರಡು ಮೂರು ಸೀನಲ್ಲಿ ನಾನು ಕಾಶಿನಾಥ್ ಅವರು ಸ್ಟ್ರೈಟ್ ಫೇಸ್ ಜೋಕ್ ಮಾಡಿ ನಗು ಕಂಟ್ರೋಲ್ ಮಾಡಿದಿರಾ, ಅಟ್ಲೀಸ್ಟ್ ಒಂದು ಐದಾರು ಟೇಕ್ ರೆಸ್ಟ್ ಮಾಡಿದ್ದೀವಿ ಅಂದರೆ ಕಂಟ್ರೋಲೇ ಆಗ್ತಾ ಇಲ್ಲ, ಅಷ್ಟೂ ಒಂದು ವಿಚಿತ್ರವಾಗಿರೋದು ನಮ್ಮ ಸೀನ್ಗಳು. ಸೊ ಒನ್ ಆಫ್ ದ ಫ್ಯೂ ಮೂವೀಸ್ ನಾನು ಅಂದರೆ ಒಂದೇ ಮೂವಿ ಬಟ್ ಸೊ ತುಂಬ ಎಂಜಾಯ್ ಮಾಡಿದ್ದು ಕಾಮಿಡಿಯಲ್ಲಿ ನಾನು ತುಂಬ ಎಂಜಾಯ್ ಮಾಡಿದ್ದು ಆ ಮೂವಿ. ಓಕೆ ಇಲ್ಲ ಡೆಫಿನೆಟ್ಲಿ ನನಗೆ ಇವಾಗ ಇವರು ಯಾರು ಬಿಬಿ ಇಂದ್ರ ಬಿಬಿ ಶಾಮ್ಲಿ ಆಗ ನನ್ನ ಜೊತೆ ಮಾಸ್ಟರ್ ಚೇತನ್ ಮಾಸ್ಟರ್ ಸಂಜಯ್ ಅಫ್ಕೋರ್ಸ್ ಮೈ ಬೆಸ್ಟ್ ಫ್ರೆಂಡ್ ಅಪ್ಪು ಆ್ಯಂಡ್ ಮೈ ಬ್ರದರ್ ಮಾಸ್ಟರ್ ಆನಂದ್ ಇವರೆಲ್ಲ ಇದ್ರೂ ನಮ್ಮ ನಮ್ಮ ಸ್ಪೇಸ್ ಆಗ ನಮಗೆ ತುಂಬ ವೆಲ್ ಡಿಫೈನ್ಡ್ ಸ್ಪೇಸ್ ಇರ್ತಾ ಇತ್ತು, ಯಾವತ್ತೂ ಅದು ಅಂತ ಏನು ಕ್ಲ್ಯಾಶ್ ಆಗ್ತಾ ಇರಲ್ಲ ನನಗೆ. ಬಟ್ ತುಂಬ ಖುಷಿ ಅಂದರೆ ನಾನು ಹೇಳಿದಾಗೆ ರಿಪೀಟ್ ಮಾಡ್ತಾ ಇದ್ದೀನಿ ಬಟ್ ಲಾಸ್ಟ್ ನನ್ನ ಲಾಸ್ಟ್ ಎರಡು ಚಿತ್ರ ಮಾಸ್ಟರ್ ಆನಂದ್ ಫಸ್ಟ್ ಸೆಕೆಂಡ್ ಚಿತ್ರ ಅಥವಾ ಎರಡು ಮೂರನೇ ಚಿತ್ರ ಇರ್ಬೋದು. ಆ್ಯಂಡ್ ಅವನು ನನ್ನಿಂದ ಆ ಇದನ್ನು ಬ್ಯಾಟನ್ ತಗೊಂಡು ಮುಂದಕ್ಕೆ ಒಳ್ಳೆ ಮುಂದೆ ಒಬ್ಬ ಒಳ್ಳೆ ಆ್ಯಕ್ಟರ್ ಆಗಿ ಒಬ್ಬ ಒಳ್ಳೆ ಹಾಸ್ಯ ಕಲಾವಿದನಾಗಿ ಹಾಸ್ಯ ಅಂತಂದರೆ ಒಳ್ಳೆ ಕಲಾವಿದನಾಗಿದ್ದಾನೆ. ಖುಷಿ ಏನಂದರೆ ಮಾಸ್ಟರ್ ಆನಂದ್ ನನ್ನ ಒಂದು ಇದಾದಮೇಲೆ ಒಟ್ಟು ಬ್ಯಾಟನ್ ಮುಂದೆ ಅಲ್ಲಿಂದ ತಗೊಂಡು ಆ ಒಂದು ಕಲೆಯನ್ನು ಆ ಒಂದು ಪ್ಯಾಷನನ್ನು ಇನ್ನೂ ಅವನು ಬದುಕಿಸಿಟ್ಟಿದ್ದಾನೆ. ಈಗಲೂ ಅವನ್ನ ಕಂಪೇರ್ ಹೋಸ್ಟ್ ಮಾಡೋದನ್ನು ನೋಡ್ತಾ ಇರ್ತೀನಿ, ತುಂಬಾ ಖುಷಿಯಾಗುತ್ತೆ. ಸೊ ಒನ್ ಆಫ್ ಮೈ ಫೇವ್ರೆಟ್ ನನ್ನ ಫೇವ್ರೆಟ್ ಚೈಲ್ಡ್ ಆ್ಯಕ್ಟರ್ ಅಫ್ಕೋರ್ಸ್ ಇಸ್ ಮಾಸ್ಟರ್. ಯಾಕಂದರೆ ನಾನು ಒಂದು ಇವತ್ತವರೆಗೂ ಆ ಗೌರಿ ಗಣೇಶ ಬಂದರೆ ನಾನು ಚಾನೆಲ್ ಚೇಂಜೇ ಮಾಡಲ್ಲ, ನಾನು ಅಷ್ಟು ನೋಡಿ ನೋಡಿ ನಾನು ಲೈವ್ ನೋಡಿದ್ದೀನಿ. ನಾನು ನನ್ನ ತುಂಬ ಪುಣ್ಯವಂತ ಅಂದರೆ ನಾನು ಅವನು ಲೈವ್ ಆಗಿ ತುಂಬ ಜನ ಗೊತ್ತಿಲ್ಲದೆ ಇರ್ಬೋದು ಇದು ಸಾರಿ ಮಾಸ್ಟರ್ ಅಂತ ಇದನ್ನು ಹೇಳ್ತಾ ಇದ್ದೀನಿ. ನಮ್ಮ ಆರ್ಟಿಸ್ಟ್ ಅಸೋಸಿಯೇಷನ್ನಲ್ಲಿ ಅವಾಗ ಮೀಟಿಂಗ್ಸ್ ಆಗೋದು, ತುಂಬ ಚಿಕ್ಕ ಹುಡುಗರು ಬಂದಿದ್ದ ಅಲ್ಲಿ. ಸೊ ನಾನು ಎಲ್ಲರೂ ಇದ್ವಿ, ಇನ್ಕ್ಲೂಡಿಂಗ್ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು ಎಲ್ಲರೂ ಇದ್ದರು. ಸೊ ಯಾರೋ ಅದು ತರ್ಲೇಟ್ ಮಾಡಿದ್ರು ಖುಷಿಗೆ ಮಾಡಿದ್ರು ಗೊತ್ತಿಲ್ಲ, ಸಡನ್ ಆಗಿ ಇಲ್ಲೆಲ್ಲ ಈ ಹುಡುಗ ತುಂಬ ಚೆನ್ನಾಗಿ ಇಮಿಟೇಟ್ ಮಾಡ್ತಾನೆ. ಸೊ ಎಲ್ಲರಿಗೂ ಸ್ವಲ್ಪ ಬರೀ ಯಾಕಂದರೆ ಅವನಿಗೆ ಗೊತ್ತಿಲ್ಲ ಅವ್ರು ಯಾರನ್ನ ಇಮಿಟೇಟ್ ಮಾಡ್ತಾರೆ ಅಂತ, ಅವ್ರೆಂಥ ದೊಡ್ಡ ವ್ಯಕ್ತಿ ಅವ್ರೆಂಥ ದೊಡ್ಡ ಆ್ಯಕ್ಟ್ರೆಸ್ ಅಂತ ಅವನಿಗೆ ಗೊತ್ತಿಲ್ಲ. ಚಿಕ್ಕ ಹುಡುಗ ಎಷ್ಟು ಚೆನ್ನಾಗಿ ಮಾಡಲ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ಡಾಕ್ಟರ್ ವಿಷ್ಣುವರ್ಧನ್ ಈಗ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ, ಅಂಬರೀಷ್ ಅವ್ರನ್ನ, ಅವರು ಎಷ್ಟು ಎದ್ದು ಬಿದ್ದು ನಕ್ಕಿದ್ದಾರೆ ಅಂತಂದರೆ ಯಾರು ಅದನ್ನು ಫಸ್ಟ್ ಎಲ್ಲರೂ ಸ್ವಲ್ಪ ಒಂದು ಸೆಕೆಂಡ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನಿಸ್ತು, ಅಷ್ಟೇ ಖುಷಿಯಿಂದ ಎಷ್ಟು ಸಂತೋಷ ಪಟ್ಟಿದ್ದಾರೆ, ಎಷ್ಟು ತಪ್ಕೊಂಡು ಗುಡ್ಡಾಡಿದ್ದಾರೆ ಅಂದರೆ ಅವನ್ನ ನಾನು ಇವತ್ತಲ್ಲೂ ಮರೆಯಲ್ಲ. ಯಾಕಂದರೆ ಇದು ಇದು ನಮ್ಮ ಫ್ಯಾಮಿಲಿ, ಹೊರಗಡೆ ಒಂದು ಸಾವಿರ ಏನೇ ಮಾತಾಡಿಕೊಂಡ್ರು ಕೊನೆಗೆ ನಾವೆಲ್ಲ ಕಲಾವಿದರು ಒಂದು ಫ್ಯಾಮಿಲಿ. ಸೊ ಅದು ಐ ಆಮ್ ರಿಯಲಿ ಪ್ರೌಡ್ ದಟ್ ಈಸ್ ಡೂಯಿಂಗ್ ಸೋ ವೆಲ್. ಏನಿಲ್ಲ ಸಿ, ಯಾವುದೇ ಒಂದು ಪ್ರೊಫೆಷನ್ ಅಲ್ಲಿ ಕೆಲವರಿಗೆ ಇದು ಪ್ಯಾಷನ್ ಆಗುತ್ತೆ, ಕೆಲವರಿಗೆ ಪ್ರೊಫೆಷನ್ ಆಗುತ್ತೆ, ಕೆಲವರಿಗೆ ಬೇರೆ ಏನೋ ಇರುತ್ತೆ. ನನಗೆ ನಾನು ಹುಡುಕಿ ಬಯಸಿದ್ದಲ್ಲ ಇದು, ನನಗೆ ಈ ಈ ಈ ಒಂದು ಪ್ರೊಫೆಷನ್ ನಾನು ಹುಡ್ಕೊಂಡು ಬಂತು. ನನ್ನ ಲಕ್ ರೈಟ್ ಟೈಮ್ ರೈಟ್ ಪ್ಲೇಸಸ್ಸಲ್ಲಿದ್ದೆ ಅಥವಾ ರೈಟ್ ಡೈರೆಕ್ಟರ್ಸ್ ಕೆಳಗಿದ್ದೆ, ಶಂಕರ್ನಾಗ್ ಇರ್ಬೋದು, ಮುಕುಲ್ ಆನಂದ್, ಅಗ್ನಿಪಥ್ ಇವರು ಅಮಿತಾಬ್ ಬಚ್ಚನ್ ಅವರು ರೋಲ್ ಮಾಡಿರ್ಬೋದು, ಸ್ವಾತಿ ಕಿರಣ್ ತೆಲುಗು ಚಿತ್ರದಲ್ಲಿ ಕೆ ವಿಶ್ವನಾಥ್ ಅವ್ರದ್ದು ಇರ್ಬೋದು, ಆ ಥರ ಹಲವಾರು ರಣಧೀರ ರವಿಚಂದ್ರನ್ ಅವ್ರ ಜೊತೆ ಇರ್ಬೋದು. ಸೊ ಆ ಥರ ಹಲವಾರು ಒಳ್ಳೆ ಒಂದು ಇದು ಮಾಡಾದ್ಮೇಲೆ ನನಗೆ ಪ್ರತಿ ಒಂದು ಪ್ರೊಫೆಷನಲ್ಲಿ ಒಂದು ಕರ್ವ್ ಬರುತ್ತೆ, ಒಂದು ಶೆಲ್ಫ್ ಲೈಫ್ ಅಂತಾರೆ. ಆ ಪ್ಯಾಷನ್ನು, ಆ ಒಂದು ಮುತುವರ್ಜಿ, ಆ ಯೋಚನೆ, ಆ ಒಂದು ಜೋಶ್, ಅದು ಯಾವಾಗ ಸ್ವಲ್ಪ ಆ ಕಡೆ ಈ ಕಡೆ ಹೋಗುವ ಟೈಮಲ್ಲಿ ಒಂದು ಬ್ರೇಕ್ ತೊಗೊಳ್ಳೋದು ಅಥವಾ ಒಂದು ಸ್ವಲ್ಪ ಏನು ರೀ ಆರ್ಗನೈಸ್ ಮಾಡ್ಕೋಬೇಕು ಮೈಂಡನ್ನು. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಇದೇ ಪ್ರೊಫೆಷನಲ್ಲಿ ಒಂದು 15 ಇಯರ್ಸ್ 16 ಇಯರ್ಸ್ ಆದಮೇಲೆ ಏನು ನೀವು ಹೇಳಬಹುದು ನನಗೆ ಅನ್ನೋದನ್ನು ಯೋಚನೆ ಮಾಡಿಕೊಂಡು ನಾನು ಅದೇ ರೀತಿ ಒಂದು 15-16 ಇಯರ್ಸ್ ಒಂದೇ ಒಂದು ಪ್ರೊಫೆಷನಲ್ ಇದ್ದು ನನಗೆ ಆ ಟೈಮಲ್ಲಿ ತುಂಬ ಆಸೆ ಇದ್ದಿದ್ದು ಓದಿ ಮುಗಿಸ್ಬೇಕು. ಆ್ಯಸ್ ಶಂಕರ್ನಾಗರ್ ಆಗಲಿ, ಅಂಬರೀಷ್ ಅವರು ಆಗಲಿ, ತುಂಬಾ ವಿಷ್ಣುವರ್ಧನ್ ಅವರು ಆಗಲಿ ರಿಪೀಟೆಡ್ಲಿ ನನಗೆ ಹೇಳಿರೋದು ಯಾವುದೇ ಕಾರಣಕ್ಕೆ ಓದ್ಬಿಡಬಾರ್ದು ಅಂತ. ಸೊ ಓದು ಮುಗಿಸಿ ಬೇರೆನೂ ನೋಡ್ಬೇಕು ನಾನು, ಅಂದರೆ ಆ್ಯಕ್ಟಿಂಗ್ ಬಿಟ್ಟು ನನ್ನ ತಲೆನೂ ಇದೆಯಾ, ಬ್ರೈನ್ ಇದೆಯಾ, ಅದು ಇದು ಬಿಟ್ಟು ಬೇರೆ ಏನು ಬರಲ್ಲ ನನಗೆ, ಯೋಚನೆ ಶಕ್ತಿ ಇದೆಯಾ ಅನ್ನೋದು ತುಂಬ ಕ್ಯೂರಿಯಾಸಿಟಿ ಇತ್ತು. ಆಮೇಲೆ ನಾರ್ಮಲ್ ಲೈಫ್ ತುಂಬಾ ಆಸೆ ಇತ್ತು. ಸೊ ಎಜುಕೇಷನ್ ಮುಗಿಸಿ ನನ್ನ ಐಡಿಯಾ ಇದ್ದಿದ್ದು
ಏನಾದರೂ ಒಂದು ಎರಡು ಮಾಡಿ ವರ್ಕೌಟ್ ಆಗಿಲ್ಲ ಅಂದರೆ ಸಿನಿಮಾಗೆ ಬರೋಣ ಅಂತ. ನನ್ನ ಪುಣ್ಯ ಅದು ಬೇರೆ, ನಾನೊಂದು ಐ ಟಿ ಫೀಲ್ಡ್ಗೆ ಹೋದೆ, ಅಲ್ಲಿ ವೆಬ್ಸೈಟಲ್ಲಿ ಫಸ್ಟ್ ಟೈಮ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್, ಪಿ ಯು ಸಿ ರಿಸಲ್ಟ್ಸ್, ಡಿಪ್ಲೊಮಾ ಇಂಜಿನಿಯರಿಂಗ್ ರಿಸಲ್ಟ್ಸ್ ಎಲ್ಲ ಫಸ್ಟ್ ಟೈಮ್ ಎವರ್ ನಮ್ಮ ಸ್ಟೇಟಲ್ಲಿ ಹಾಕಿಸಿದೆ. ಅದಕ್ಕೆ ನಾನು ಅದರ ಪಾತ್ರದಾರನಾಗಿದ್ದೆ ಆ ಇದರಲ್ಲಿ, ಭೂಮಿ ಪ್ರಾಜೆಕ್ಟಲ್ಲಿ ಪಾತ್ರದಾರನಾಗಿದ್ದೆ. ಈಗ ನೈಸ್ ಇದರಲ್ಲಿ ಒಂದು ರೋಡ್ ಇದ್ದಕ್ಕೊಂದು ಪಾತ್ರದಾರ. ಸೊ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ನನ್ನ ಕೆಲಸ ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗ, ಶಂಕರ್ ನಗರ್ ಹೇಳಿದಾಗ, ಯಾವುದೇ ಒಂದು ಇದನ್ನು ಫೋಕಸ್ ಮಾಡಿ ಮನಸ್ಸಿಟ್ಟು 100% ಮಾಡಿದ್ರೆ ಅದನ್ನು ಎಂಜಾಯ್ ಮಾಡ್ತೀರಾ, ಅದ್ರಲ್ಲಿ ಸಕ್ಸಸ್ಸು ಆಗ್ತೀರಾ ಅಂತ. ಸೊ ಎಂಜಾಯ್ ಮಾಡ್ತಾ ಇದ್ದೀನಿ. ನನಗೊಂದು ಖುಷಿ ಅಥವಾ ಧೈರ್ಯ ಏನಂದರೆ, ನಮ್ಮ ರಂಗ ಮಾತ್ರ, ಈ ಚಿತ್ರರಂಗ ಅಥವಾ ಕಲೆ ರಂಗ ಮಾತ್ರ ಯಾವುದೇ ಅದರಲ್ಲಿ ಏಜ್ ಬ್ಯಾರಿಯರ್ಸ್ ಇಲ್ಲ. ಸೊ ಇಷ್ಟು ಏಜ್ ಆಗೋಯ್ತು ಇವನಿಗೆ ಇನ್ನು ಹಿಂಗೆ ಬರೋಕ್ಕಾಗಲ್ಲ ಅಂತ ಹತ್ರ ಇಲ್ಲ. ಹಲವಾರು ಸೀನಿಯರ್ ಆ್ಯಕ್ಟರ್ಸ್ ಇವತ್ತು ಬಾಲಿವುಡಲ್ಲಾಗಲಿ ನಮ್ಮ ಕನ್ನಡದಲ್ಲಾಗಲಿ ಅವ್ರ ಕೆರಿಯರ್ ಶುರು ಆಗಿದೆ 50 ಆದ್ಮೇಲೆ. ಆದರೆ ಹಾಗಂದ್ಬಿಟ್ಟು ನಾನು ಅದನ್ನು ಮಾಡ್ತೀನಿ ಅಂತ ಹೇಳ್ತಿಲ್ಲ. ಬಟ್ ನನಗೆ ಅದೊಂದು ಧೈರ್ಯ ಅಂದರೆ, ಈ ಯಾವಾಗ ಎಲ್ಲೇ ಉಸುತ್ತಿದ್ರು ಮನೆಗೆ ಹೋಗೋದು ಅನ್ನೋ ಧೈರ್ಯ ಇರ್ತದಲ್ಲ, ಆ ಧೈರ್ಯದಲ್ಲಿ ಇದನ್ನು ನಾನು ರೂಲ್ ಔಟ್ ಮಾಡಿಲ್ಲ. ಬಟ್ ಇನ್ನೂ ಎಂಜಾಯ್ ಮಾಡ್ತಾಯಿದ್ದೀನಿ ಹೊರಗಡೆ. ಸಿ, ಡೆಫಿನೆಟ್ಲಿ ನನಗೆ ಆಸೆ ಇರೋದೇನು, ಚಿತ್ರರಂಗದ ಜೊತೆ ಯಾವುದಾದ್ರೂ ರೀತಿ ಒಂದು ಒಡನಾಟ ಇಟ್ಕೊಳ್ಬೇಕು ಅನ್ನೋದಂತೂ ಡೆಫಿನೆಟ್ಲಿ ಆಸೆ ಇದೆ. ಅದು ಡೈರೆಕ್ಷನಲ್ಲಿ ಮಾಡ್ತೀನಾ, ಆ್ಯಕ್ಟಿಂಗಲ್ಲಿ ಆಗುತ್ತಾ, ನನಗೆ ಇನ್ನೂ ಕ್ಲಾರಿಟಿ ಇಲ್ಲ ಮೈಂಡಲ್ಲಿ. ಡೆಫಿನೆಟ್ಲಿ ಆ ಥರ ಒಂದು ರೋಲ್ಸ್ ಅದು ಇದು ಬಂದರೆ ಡೆಫಿನೆಟ್ಲಿ ಐ ಡೆಫಿನೆಟ್ಲಿ ಕನ್ಸಿಡರ್ ಇಟ್. ಬಟ್ ಆ್ಯಸ್ ಆಫ್ ನೌ ನನ್ನ ತಲೆಯಲ್ಲಿರೋದು ಒಂದು ಏನಾದರೂ ಒಂದು ಒಳ್ಳೆಯ ಒಂದು ನಿರ್ದೇಶನ ಮಾಡಬೇಕು ಅನ್ನೋದು ತುಂಬಾ ಆಸೆ ಇದೆ. ಸ್ಕ್ರಿಪ್ಟು ಮತ್ತು ಅದು ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಇವತ್ತಿನ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಅದಕ್ಕೆ ಅಷ್ಟು ಟೈಮ್ ಕೊಡೋಕೆ ಆಗ್ತಾ ಇಲ್ಲ. ಬಟ್ ಯಾವಾಗಾದರೂ ಆ ಥರ ಸಿಕ್ಕಿದ್ರೆ ಡೆಫಿನೆಟ್ಲಿ ಅದು ನನ್ನ ಒಂದು ವಿಶ್ ಲಿಸ್ಟಲ್ಲಿ ಆ ಒಂದು ಆಸೆ ಅಂತೂ ಡೆಫಿನೆಟ್ಲಿ ಇದೆ. ಅವ್ರು ಪಾಪ ಅವ್ರು ಬ್ಯುಸಿ ಇದ್ರಲ್ಲ, ಅವ್ರು ಬಂದು ನನ್ನ ಮೀಟ್ ಮಾಡೋದು, ನಾನು ಮೀಟ್ ಮಾಡೋದು. ನಮ್ಮ ಆರ್ಟಿಸ್ಟ್ ಅಸೋಸಿಯೇಷನ್ ಯಾವುದೋ ಫಂಕ್ಷನ್ಸ್ ಇರೋವಾಗ ಎಲ್ಲ ಸಿಗ್ತಾರೆ, ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಯಾಕಂದರೆ ಅವ್ರು ನೆಕ್ಸ್ಟ್ ಜನ್ರೇಷನ್, ಈಗ ನಮ್ದಲ್ಲ ನಾವೆಲ್ಲ 80s 90s ಅವ್ರು, ಈಗ 2000 2010. ಸೊ ಡೆಫಿನೆಟ್ಲಿ ಖುಷಿಯಾಗುತ್ತೆ. ಅವರು ಎಂಥ ದೊಡ್ಡ ಆ್ಯಕ್ಟರ್ಸ್ ಆದ್ರೂ ಒಂದು ಏನೊಂದು ರೆಸ್ಪೆಕ್ಟ್ ಕೊಡ್ತಾರೆ, ಕಲೆಗೆ ಏನು ರೆಸ್ಪೆಕ್ಟ್ ಕೊಡ್ತಾರೆ ಅದು ಕೊಟ್ಟಾಗ ತುಂಬಾ ಖುಷಿಯಾಗುತ್ತೆ. ಸೊ ಅಫ್ಕೋರ್ಸ್ ನಾನು ಇವಾಗ ಬರ್ತಾ ಇರೋ ಎಲ್ಲ ಏನು ಪ್ರತಿಯೊಬ್ಬರ ಸಿನಿಮಾನು ಯಾವುದು ಬಿಡಲ್ಲ ಯಾರು, ಆದರೆ ಅಫ್ಕೋರ್ಸ್ ರೆಫರೆನ್ಸ್ ಕೊಟ್ಟ ಮೇಲೆ ಹೋಗಿ ನೋಡ್ತೀನಿ, ತುಂಬಾ ಖುಷಿ ಪಡ್ತೀನಿ. ತುಂಬ ಹೆಮ್ಮೆ ಇದೆ ಈ ಥರ ಚೆನ್ನಾಗಿ ಆಗ್ತಾ ಇರೋದು, ತುಂಬ ಹೆಮ್ಮೆ ಆಗುತ್ತೆ. ಹೆಮ್ಮೆ ಬೇಜಾರು ಪ್ರತಿ ವಿಚಾರಗಳಲ್ಲೂ ಇದ್ದೇ ಇರುತ್ತೆ, ಇದು ಇದು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಂದು ವೈಯಕ್ತಿಕ ವ್ಯೂ ಪಾಯಿಂಟಿಂದ ನೋಡೋದು. ಹೆಮ್ಮೆ ಏನು, ನಮ್ಮ ಕನ್ನಡ ಚಿತ್ರರಂಗ ಯಾವುದೇ ಚಿತ್ರರಂಗಕ್ಕಾಗಲಿ ಯಾವುದೇ ಇದಕ್ಕೂ ಯಾವ ಕಮ್ಮಿನೂ ಇಲ್ಲ, ಅದಕ್ಕೆ ಸರಿಸಾಟಿಯಾಗಿ ಮಾಡರ್ನ್ ರೆವಲ್ಯೂಷನರಿ ಎಕ್ಸ್ಟ್ರಾಡ್ನರಿ ಸಿನಿಮಾಗಳು ಬರ್ತಾ ಇದೆ. ಈಗ ಅದು ಕನ್ನಡ ಪ್ರಾಥಮಿಕ ಶಾಲೆ ಕಾಸರಸ ಕೂಡ ಬ್ರಿಲಿಯಂಟ್ ಮೂವಿ ಅದು, ಅಂದರೆ ಎಷ್ಟು ಖುಷಿ ಕೊಡುತ್ತೆ, ಎಷ್ಟು ಸಿಂಪಲ್ ಆಗಿದೆ. ಅದೇ ರೀತಿ ಮನನ್ನಾಗವ್ರದ್ದು ಇನ್ನೊಂದು, ಅವ್ರಿಗೆ ಆಲ್ಝೈಮರ್ ಇರುತ್ತೆ, ಗೋಧಿ ಬಣ್ಣ ಸಾಧಾರಣ ಮೇಕಟ್ಟು ಆದಿ, ಅಂದರೆ ನಮಗೆ ನಾವು ಇವತ್ತು ಆ ಥರ ಎಲ್ಲ ಮಾಡಿ ಕೂಡ ಯೋಚನೆ ಮಾಡೋವಂಥ ಮಾಡೋ ಸಿನಿಮಾಗಳು ಮಾಡ್ತಾರೆ, ಅದು ತುಂಬಾ ಹೆಮ್ಮೆ. ಅದು ಅವತ್ತಾಗಲಿ ಇವತ್ತಾಗಲಿ ಅದು ಹೆಮ್ಮೆ. ವರಿ ಏನಿದೆ, ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡಬಾರ್ದು, ಇನ್ನೂ ದೊಡ್ಡ ಪ್ರಾಜೆಕ್ಟ್ ಆ್ಯಕ್ಟ್ ಮಾಡಬಾರ್ದು, ಇನ್ನೂ ನಾವು ಬೆಳಿಬೇಕು ಅನ್ನೋದು ಅಫ್ಕೋರ್ಸ್ ಅದು ಯಾವತ್ತಿದ್ರೂ ಆಸೆ ಇದ್ದೇ ಇರುತ್ತೆ. ಈಗ ನಾನು ಕನ್ಸಲ್ಟೆಂಟ್ ಆಗಿದ್ದೀನಿ, ಪ್ರಿನ್ಸಿಪಲ್ ಕನ್ಸಲ್ಟೆಂಟ್ ಆಗಿದ್ದೀನಿ ನೈಸ್ ಕಂಪನಿ, ಮತ್ತು ಸೋಲಾರ್, ಮತ್ತು ಏವಿಯೇಷನ್, ಹಲವಾರು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳಿಗೆ ಪ್ರಿನ್ಸಿಪಲ್ ಕನ್ಸಲ್ಟೆಂಟ್ ಆಗಿದ್ದೀನಿ. ನಮಸ್ಕಾರ, ನಾನು ಮಾಸ್ಟರ್ ಮಂಜುನಾಥ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ನಿಮ್ಮ ಪ್ರಣೀತಾ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.